ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಡೀ ರಾಜ್ಯಕ್ಕೆ ಬಹಳ ಚಿರಪರಿಚಿತರು ಇವರು ಆಡೋ ಮಾತುಗಳು ಕೆಲವೊಂದು ದಿವಸ ಇಡೀ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಮತ್ತೊಮ್ಮೆ ರಾಜ್ಯದಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಕೂಡ ಇವರು ಹೇಳಿದ್ದಾರೆ ಕಾಂಗ್ರೆಸ್ ನವರು ಹೇಳಿದ್ದಾರೆ ಜೆಡಿಎಸ್ ನವರು ಹೇಳಿದ್ದಾರೆ ಆದರೆ ಮತ್ತೊಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಹಿಂದೂ ಹಿಂದುತ್ವದ ವಿಚಾರವಾಗಿ ಮಾತನಾಡಿದ್ದಾರೆ ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಪಾಕಿಸ್ತಾನ ವಿಚಾರವನ್ನಲ್ಲ ಪ್ರಸ್ತಾಪ ಮಾಡಿದ್ದಾರೆ ಸೋ ಟೋಟಲ್ ಆಗಿ ಅವರ ಭಾಷಣ ಮತ್ತೆ ಒಂದಿಷ್ಟು ಕುತೂಹಲ ಒಂದಿಷ್ಟು ಆತಂಕ ಕೆಲವರಿಗೆ ಇವೆಲ್ಲವನ್ನ ಕೂಡಿತ್ತು ಮಾತನಾಡಿದ್ದಾರೆ ಬಸನಗೌಡ ಪಾಟೀಲ್ರು ಏನೇನು ಹೇಳಿದ್ದಾರೆ ಏನೇನು ಮಾತುಗಳನ್ನು ಆಡಿದ್ದಾರೆ ಅವರ ಮಾತುಗಳಲ್ಲಿ ಯಾವ್ದ್ಯಾವುದು ಈಗ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗುತ್ತೆ ದೇವರಾಣೆ ಗೊತ್ತಿಲ್ಲ ಆದರೆ ಮತಕ್ಷೇತ್ರದಲ್ಲಿರುವಂತ ಮುಸ್ಲಿಂ ಮತಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ನಮ್ಮ ಬೊಮ್ಮಾರೆ ಮಾತಗಳಾರೆ ಈಗ ನಮ್ಮದ ಮುಂದೆ ನಮ್ಮದ ಚಾಲ ಹೋಗೋದು ಕೇಂದ್ರ ಸರ್ಕಾರ ಹಿಂಗ ಮಾತಕ ನಮ್ಮ ಕಾಲದಾಗ ನಡೆಯಲ್ಲ ಪೊಲೀಸರಿಗೆ ಫುಲ್ ಪರ್ಮಿಷನ್ ಕೊಡ್ತೀವಿ ನಾ ಬಿಜಾಪುರ ಹೆಂಗೆ ಮಾಡೀನಿ ಪೊಲೀಸರಿಗೆ ಅಂದ್ರೆ ಅಲ್ಲೇ ತಟ 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 ನಮ್ಮ ಬೊಮ್ಮಾರೆ ಮಾತಗಳಾರೆ ಈಗ ನಮ್ಮದ ಮುಂದೆ ನಮ್ಮದ ಚಾಲ ಹೋಗೋದು ಕೇಂದ್ರ ಸರ್ಕಾರ ಹಿಂಗ ಮಾತಕ ನಮ್ಮ ಕಾಲದಾಗ ನಡೆಯಲ್ಲ ಪೊಲೀಸರಿಗೆ ಫುಲ್ ಪರ್ಮಿಷನ್ ಕೊಡ್ತೀವಿ ನಾ ಬಿಜಾಪುರ ಹೆಂಗೆ ಮಾಡೀನಿ ಅದೇ ಬಿಜಾಪುರ ಪೊಲೀಸರಿಗೆ ಅನ್ಸಿಸ್ತಿದ್ರು ಈ ಪೊಲೀಸರಿಗೆ ಅಂದ್ರೆ ಅಲ್ಲೇ ತಟ 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 ನಮ್ಮ ಬೊಮ್ಮಾರೆ ಮಾತಗಳಾರೆ